ಮನೆ ಅಧ್ಯಕ್ಷರೇ ಸರ್ ಒಂದ್ ನಿಮಿಷ ನನ್ಗೆ ಸೇರ್ಸಿ ಹೇಳ್ಬಿಡ್ಲಿ, ನಂದು ಸೇರ್ಸಿ ಹೇಳ್ಬಿಡ್ಲಿ. ನಮ್ಗೆ ಮನೆ ಅಧ್ಯಕ್ಷರೇ, ಜನರಲ್ ಆಗಿ ಎಲ್ಲಾ ಕ್ಷೇತ್ರಗಳಿಗೆ ಅಂತ ಗ್ರಾಂಟ್ ಇರೋದಿಲ್ಲ. ನಮ್ಗೆ ಪ್ರವಾಸೋದ್ಯಮ ಕೆಲವು ಆಯ್ದ ಪ್ರದೇಶಗಳ ಅಭಿವೃದ್ಧಿಗೆ ಮಾತ್ರ ಇರತಕ್ಕಂಥದ್ದು. ಇರುವ ಅನುದಾನದ ಲಭ್ಯತೆ ಒಳಗಡೆನೆ ಕೊಡಬೇಕಾಗತ್ತೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಹೋಗಿ ಮನವಿನೂ ಮಾಡಿದ್ದೀನಿ. ಈ ಸರಿ ನಮ್ಮ ಕ್ಯಾಪಿಟಲ್ ಹೆಡ್ ಇರೋದು 20 ಕೋಟಿ ರೂಪಾಯಿ ವರ್ಷಕ್ಕೆ. ಹಾಗಾಗಿ ಆ ಕ್ಯಾಪಿಟಲ್ ಹೆಡ್ 20 ಕೋಟಿ ರೂಪಾಯಿನಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಕೊಡಕ್ಕಾಗುತ್ತೆ ಹೆಚ್ಚುವರಿ ಕೇಳಿದ್ದೀನಿ. ಹೆಚ್ಚುವರಿ ಕೊಟ್ರೆ ಖಂಡಿತವಾಗಿಯೂ ಒದಗಿಸ್ಕೊಡೋ ಕೆಲಸ ಮಾಡ್ತೀನಿ. ಸಚಿವರಿಗೆ ಒಂದು ನಿಮಿಷ, ನರೇಂದ್ರ ಹೇಳ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷ. ಇದು ಇವರು ಚಾಮರಾಜನಗರ ಜಿಲ್ಲೆನಲ್ಲಿ ಎಷ್ಟು ಪ್ರವಾಸಿ ತಾಣಗಳಿದೆ ಅಂತಕ್ಕಂತ ಪ್ರಶ್ನೆಗೆ ಕೊಳ್ಳೇಗಾಲದಲ್ಲಿ ಒಗನಕಲ್ ಜಲಪಾತ ಅಂತ ಒಂದೇ ಕೊಟ್ಟಿದ್ದಾರೆ. ಅದನ್ನೇ ಹೇಳಬೇಡಿ, ಬೇರೆ ಏನು ಅಂತ. ನಿಮ್ಮ ಪ್ರಶ್ನೆ ಏನು ಅಂತ, ಬರ್ಚುಕಿ ಅಂತಕಂತದ್ದು ಒಂದು ಇದೆ, ಅದನ್ನ ಬಿಟ್ಟಿದ್ದಾರೆ ಅಂತ ಅದೊಂದು ಗಮನ ತರ್ತಾ ಇದೀನಿ. ಎರಡನೇದಾಗಿ ಬರ್ಚುಕಿಗೆ ಆಲ್ರೆಡಿ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಮಂಜೂರಾಗಿ ಅದನ್ನ ಅರಣ್ಯ ಇಲಾಖೆ ಕೊಟ್ಟಿರೋದ್ರಿಂದ ಅರಣ್ಯ ಇಲಾಖೆ ಅವರು 2 ವರ್ಷದಿಂದ ದುಡ್ಡು ಖರ್ಚು ಮಾಡಿಲ್ಲ ಅವರು. ಮನೆ ಸಚಿವರು ಕೂಡ ನಮ್ಮಲ್ಲಿ ಭೇಟಿ ಕೊಟ್ಟಿದ್ದಾಗ ಮೀಟಿಂಗ್ ಮಾಡಿದಾಗ ಕೂಡ ಹೇಳಿದ್ವಿ ಅದು ಇಮಿಡಿಯೇಟ್ ಕೆಲಸ ಮಾಡಿಸಿ ಅಂತ. ಈಗ ದುಡ್ಡಿದ್ರು ಕೂಡ ಅಲ್ಲಿ ಕೆಲಸ ಮಾಡಿಲ್ಲ, ಅದಕ್ಕೋಸ್ಕರ ಅದು ಕೆಲಸ ಮಾಡಿ. ಮಾನ್ಯ ಸಚಿವರು ಇವರು ಕಾಮಗಾರಿಗಳ ವಿವರ ಕೊಟ್ಟಿರೋದ್ರಲ್ಲಿ ಬಿಳಿಗಿರಿರಂಗಸ್ವಾಮಿ ದೇವಸ್ಥಾನ ಸುತ್ತಲೂ ನೆಲಹಾಸು ನಿರ್ಮಾಣ 1 ಕೋಟಿ ಬಿಡುಗಡೆ ಆಗಿದೆ, ಕೆಲಸ ನಡೀತಾ ಇದೆ. ಆದ್ರೆ ಚಾಮರಾಜನಗರ ಯಳಂದೂರು ತಾಲೂಕು ಬಿಳಿಗಿರಿರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ರೈಲಿಂಗ್ಸ್ ಮತ್ತು ಮೆಟ್ಲುಗಳು ಮಾಡಲಿಕ್ಕೆ 4 ಕೋಟಿ ಅನುದಾನ ಸುಮಾರು 1.5 ವರ್ಷದಿಂದ ಸ್ಯಾಂಕ್ಷನ್ ಆಗಿದೆ, ಆದ್ರೆ ಹಣ ಬಿಡುಗಡೆ ಆಗಿಲ್ಲ. ಈಗ ಮೇ ಕೊನೆಯಲ್ಲಿ ನಾವು ಬಿಳಿಗಿರಿರಂಗಸ್ವಾಮಿ ದೇವಸ್ಥಾನನ ಓಪನ್ ಮಾಡಬೇಕಾಗಿದೆ, ದಯಮಾಡಿ ಈ ಅನುದಾನನ ಈ ಸಾಲಿನಲ್ಲಿ ಬಿಡುಗಡೆ ಮಾಡಿಕೊಡಿ ಅಂತ ಕೇಳಲಿಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ, 319 ಪ್ರವಾಸಿ ತಾಣಗಳ ಪೈಕಿ ಇರೋದನ್ನಷ್ಟೇ ನಾನು ಹೇಳಿದ್ದೀನಿ, ಅದನ್ನು ಬಿಟ್ಟು ಪ್ರವಾಸಿ ತಾಣಗಳಿದ್ದಾವೆ ರಾಜ್ಯದ. ಈ ಹಿಂದೆ 2015 20 ಇಸ್ವಿಯ ಅವಧಿಯಲ್ಲಿ ಗುರುತು ಮಾಡಿರುವ ಪ್ರವಾಸಿ ತಾಣಗಳ ಪಟ್ಟಿಯನ್ನು ಅಷ್ಟೇ ನಾನು ಹೇಳಿದೆ. ಉಳಿದಿದ್ದು ಕೂಡ ಪ್ರವಾಸಿ ತಾಣಗಳಿದ್ದಾವೆ, ಕೆಲವು ASI ಪ್ರಾಪರ್ಟಿಗಳು ಇದ್ದಾವೆ, ಕೆಲವು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರುವಂಥ ಇದ್ದಾವೆ. ಅದನ್ನು ಮುಂದೆ ವಿಸ್ತೃತವಾಗಿ ಗುರುತಿಸಬೇಕಾದ್ರೆ ಅದನ್ನು ಕೂಡ ಸೇರಿಸುವಂಥ ಕೆಲಸ ಮಾಡ್ತೇವೆ. ಇನ್ನು ಮಾನ್ಯ ಕೊಳ್ಳೇಗಾಲ ಶಾಸಕರು ಹೇಳಿರೋದನ್ನು ಕೂಡ, ಮಹೇಶ್ ಅವರು ಹೇಳಿರೋದನ್ನು ಕೂಡ ಗಮನಕ್ಕೆ ತಂದುಕೊಂಡು ಏನಾಗಿದೆ ಅಂತ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಿ. ಬರ್ಚುಕಿನಲ್ಲಿ ಹಣ ಕೊಟ್ಟಿದ್ದಾರೆ ಸರ್ ಸಚಿವರಿಗೆ. ಸರ್ ಸಚಿವರು ಇಲ್ಲಿ ಇಲ್ಲ, ಒಂದೇ ನಿಮಿಷ. 224 ಕೋಟಿ ಹಣ ಕೊಟ್ಟಿದ್ವಿ, ತಾವು ಕೂಡ ಮೀಟಿಂಗ್ ಮಾಡಿದ್ರಿ, ಹಣ ಕೊಟ್ಟು